ಇನ್ನು ಬೆಳ್ಳಂದೂರಿನ ಅಣ್ಣಯ್ಯಪ್ಪ ಲೇಔಟ್ ಅಲ್ಲಿ ಜನರು ಭಾರಿ ಮಳೆಗೆ ಕಂಗಾಲಾಗಿ ಹೋಗಿದ್ದಾರೆ. ನಿರಂತರ ಮಳೆಯಿಂದ 20 ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಕಳೆದ 3 ದಿನಗಳಿಂದ ಅಣ್ಣಯ್ಯಪ್ಪ ಲೇಔಟ್ ನಿವಾಸಿಗಳು ನೀರಿನ ಮಧ್ಯೆಯೇ ಜೀವನವನ್ನ ನಡೆಸುತ್ತಾ ಇದ್ದಾರೆ. न्यूज़ 18 कन्नड़ जनपर काळजिगे नट अनिरुद्ध न्यूज़ 18 जोतेगे कई जोड़िसिद्दारे. जनपर काळजि इरुव अनिरुद्ध न्यूज़ 18 लोगो हिडिदु तावे स्वतः फील्ड गिळिदु जनर संकष्ट नेरे स्थिति बग्गे विवरणे कोट्रु. बेळ्ळंदूरिन अण्णय्यप्प लेऔट् बवणे बग्गे विवरिसिदरु. ಬಂದ್ಬಿಟ್ಟು ರಾಜ ಕಾಲುವೆ ಕಾಲುವೆಗೂ ರಸ್ತೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಅದು ಎಷ್ಟು ಭಯಾನಕವಾದಂತ ಒಂದು ಪರಿಸ್ಥಿತಿ ಅಂತಂದ್ರೆ ಅದು ಗೊತ್ತೇ ಆಗಲ್ಲ, ವ್ಯತ್ಯಾಸನೇ ಗೊತ್ತಾಗಲ್ಲ. ಈಗ ಯಾರಾದರೂ ಸಾರ್ವಜನಿಕರು ಗಾಡಿಯಿಂದ ಏನಾದರೂ ಬಂದ್ರೆ ಮುಳುಗಿ ಹೋಗ್ತಾರೆ. ಇದು ಆದಷ್ಟು ಬೇಗ ಇದು ಸ್ವಚ್ಛ ಆಗಬೇಕು, ಇಲ್ಲಿಂದ ನೀರು ಖಾಲಿ ಆಗಬೇಕು. ಈ ಟ್ರಾನ್ಸ್‌ಫಾರ್ಮರ್ ಇದೆ, ಅಲ್ಲಿ ವೈರ್ಗಳು ನೇತಾಡ್ತಾ ಇದ್ದಾವೆ. ಅದಲ್ಲ, ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ನೋಡಿದ್ರೆ ಬಹಳ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಈ ಕಾಲುವೆಗಳಲ್ಲಿ, ಈ ರಾಜಾ ಕಾಲುವೆಯಲ್ಲಿ 8 ಕೆರೆಯ ನೀರು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಆ 8 ಕೆರೆಗಳು ಸ್ವಚ್ಛಗೊಳಿಸಿಲ್ಲ, ಹೂಳು ತೆಗೆಯೋ ಕೆಲಸ ಅಲ್ಲಿ ಆಗಿಲ್ಲ. ಹಾಗಾಗಿ ಆ ಕೆರೆ ನೀರುಗಳು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಈ ರಾಜಾ ಕಾಲುವೆಗಳ ಮೇಲೂ ಕೂಡ ಸಾಕಷ್ಟು ಕಟ್ಟಡಗಳನ್ನು ನಿರ್ಮಾಣಗೊಳಿಸ್ತಾ ಇದ್ದಾರೆ. ಅದು ಕೂಡ ನಿಲ್ಲಿಸಬೇಕು. ಅಂದರೆ ಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸ್ಥಳೀಯರು ಎಲ್ಲರೂ ಸೇರಿ ಇದನ್ನು ಕೆಲಸ ಮಾಡಬೇಕು. ಏನು ಅಂತಂದರೆ ನಮ್ಮ ಸ್ಥಳೀಯರೇ ಎಲ್ಲೋ ಒಂದು ಹಿಂದೇಟು ಹಾಕ್ತಾರೆ, ಎಲ್ಲೋ ಒಂದು ಕಡೆ ಭಯ ಆತಂಕ ಇರೋದ್ರಿಂದ ನಮ್ಮ ಪ್ರತಿನಿಧಿಗಳನ್ನು ಭೇಟಿನೇ ಮಾಡಲ್ಲ, ಅಧಿಕಾರಿಗಳ ಹತ್ರ ಹೋಗೋದೇ ಇಲ್ಲ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮತಕ್ಕೆ ಬೆಲೆ ಇದೆ ಅಂತಂದರೆ ನಿಮಗೂ ಬೆಲೆ ಇದೆ. ಎಲ್ಲರೂ ಸೇರಿ ಇದಕ್ಕೆ ನಾವು ಕೈ ಜೋಡಿಸಿ ಈ ಕೆಲಸನ ನಾವು ಮಾಡಬೇಕು. ಒಂದು ಅವಧಿ ಇರಬೇಕು, ಒಂದು ಇಷ್ಟಿಷ್ಟು ಅವಧಿಯಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು. ಅದು ಇಲ್ಲದೇ ಇದ್ದರೆ ಈ ರೀತಿಯ ಒಂದು ಸಮಸ್ಯೆ ಅದು ನಿರಂತರವಾಗಿ ಶಾಶ್ವತವಾಗಿ ಅದು ಇದ್ದೇ ಇರುತ್ತೆ. ಎಲ್ಲ ನಾನು ಈ ಮುಖಾಂತರ ಕೇಳ್ಕೊತೀನಿ, ಎಲ್ಲ ಮಾಧ್ಯಮದವರು ಕೈ ಜೋಡಿಸ್ಬೇಕು. ಆವಾಗಲೇ ಅದು ಸರ್ಕಾರಕ್ಕೆ ಈ ಒಂದು ಸಮಸ್ಯೆ ತಲುಪುತ್ತೆ, ನಮ್ಮ ಅಧಿಕಾರಿಗಳಿಗೆ ಈ ಒಂದು ಸಮಸ್ಯೆ ತಲುಪುತ್ತೆ, ನಮ್ಮ ಈ ಪ್ರತಿನಿಧಿಗಳಿಗೆ ನಮ್ಮ ಈ ಸಮಸ್ಯೆ ತಲುಪುತ್ತೆ. ಹಾಗಾಗಿ ಈ ಒಂದು ಸ್ಥಿತಿ ಇವಾಗೇನು ನೋಡ್ತಾ ಇದ್ದೀವಿ, ಈ ಸ್ಥಿತಿ ಮುಂಬರೋ ದಿನಗಳಲ್ಲಿ ಅದು ಬರಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ